ಅವನು ಹೇಳಿದಾಗೆ, ಇತ್ತೀಚೆಗೆ ಎಲ್ಲ ಸಮಸ್ಯೆಗಳು ಮುಗೀತು ಅನ್ನೋತ್ತಿಗೆ ರೀಸೆಂಟಾಗಿ ನನಗೆ ತಲೆ ಸುತ್ತು ಬಂದ್ಬಿಡ್ತು, 2 ಸಲ ಬಿದ್ದೆ. ಏನಪ್ಪ ಹಿಂಗಾಗ್ತಾಯಿದೆ? ನಮ್ಮ ಡಾಕ್ಟ್ರು, ರೆಗ್ಯುಲರ್ ಡಾಕ್ಟ್ರು ಏನು ಮಾಡಿದ್ರು, ಚೆಕ್ ಮಾಡಿಬಿಟ್ಟು ನಿಮಗೆ ಪೇಸ್ ಮೇಕರ್ ಹಾಕಬೇಕು. ಪೇಸ್ ಮೇಕರ್ ಹಾಕಿದ್ರೆ ಸುಮಾರು 5.5 ಲಕ್ಷ ಖರ್ಚಾಗತ್ತೆ. ಆರಾಗತ್ತೆ, ನಾನೊಂದು 5 ರಿಂದ 5 ವರೆಗೆ ಮುಗಿಸ್ತೀನಿ ಅಂತ ಹೇಳಿದ್ರು ಅವರು. ಓಹ್, ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ದೊಡ್ಡಣ್ಣ ಕಲಾವಿದರು, ಅವ್ರಿಗೆ ಫೋನ್ ಮಾಡಿದೆ, ಹೀಗಾಗಿದೆ. ಬೈದರು ಅವರು, ಯಾಕಪ್ಪ ಅಷ್ಟೊಂದಾಗತ್ತೆ, 2.25 ಲಕ್ಷ ಖರ್ಚಾಗಿದೆ, ನೀನು ಈಗಲೇ ಹೋಗು, ಫೋನ್ ಮಾಡ್ತೀನಿ ನಾನು, ಅಲ್ಲಿ PRO ಗೌರಿ ಅಂತಿರ್ತಾರೆ, ಕಾಂಟ್ಯಾಕ್ಟ್ ಮಾಡು. ಈಗ ನಿನ್ನ ಫೋನ್ ಇಟ್ಕೊಳ್ಳೆ, ನಾನು ಫೋನ್ ಮಾಡ್ತೀನಿ, ಹೋಗ್ಲೇಬೇಕು ನೀನು ಅಂದರು. ಮಾನೆ ಸಜ್ಜೆದೇವಕ್ಕೆ ಹೋದೆ. ಅವತ್ತು ಈ ಆಯುಧ ಪೂಜೆ ಬೇರೆ, ಡಾಕ್ಟರ್ಗಳು ಕಮ್ಮಿ ಬಂದಿದ್ದಾರೆ. ಆದರೂ ದೊಡ್ಡಣ್ಣ ಹೇಳಿರಲ್ಲ ಅಂತ ಅವರು ಗೌರಿ ಅನ್ನೋರು ನಿಂತ್ಕೊಂಡು ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಚೆಕ್ಗಳನ್ನು ಚೆಕಪ್ ಮಾಡಿಸಿ, ಬೇರೆ ಒಬ್ಬರು ಎಕ್ಸ್ಪರ್ಟ್ ಡಾಕ್ಟ್ರನ್ನ ಕರೆಸಿ ಎಲ್ಲ ತೋರಿಸಿದ್ರು. ತೋರಿಸಿದ್ಮೇಲೆ ಅವತ್ತು ಮಂಜುನಾಥ ಡಾಕ್ಟ್ರು ತುಂಬ ಬ್ಯುಸಿ, 1 ಗಂಟೆಗೆ ಇಡ್ಲಿ ತರಿಸ್ಕೊಂಡು ತಿಂತಾಯಿದ್ರು. ಪಾಪ, ನಾನು ಅವ್ರನ್ನ ಮೀಟ್ ಮಾಡಬೇಕು, ಕಲಾವಿದ ನಾನು, ಸಾರಿ ಈ ಥರ ನೋಡಿ ಈಗ ಟಿಫನ್ ಮಾಡ್ತಾಯಿದ್ದಾರೆ ಅವರು, ಇನ್ನೊಂದ್ಸಲ ಪರಿಚಯ ಮಾಡಿಸ್ತೀನಿ, ಈಗ ನಿಮ್ಮ ಫೈಲ್ ತೋರಿಸ್ಕೊಂಬರ್ತೀನಿ ಅಂತ ತೊಗೊಂಡೋದ್ರು. ಫೈಲ್ ನೋಡಿ ಕೂಡಲೇ ಅವರು ಎಲ್ಲ ಚೆಕಪ್ ಮಾಡಿ ಯಾವ ಪೇಸ್ ಮೇಕರು ಬೇಕಿಲ್ಲ ನಮ್ಮ ಪ್ರಕಾರ, ಯಾವುದಕ್ಕೂ ಒಂದು ಕರೋನರಿ ಆಂಜಿಯೋಗ್ರಾಮ್ ಮಾಡೋಣ, ಅವರಿಗೆ 28ನೇ ತಾರೀಕು ಬಂದು ಅಡ್ಮಿಟ್ ಆಗಿ ಹೇಳಿ, ವಿತ್ ಕೊರೋನಾ ಟೆಸ್ಟ್ ಸರ್ಟಿಫಿಕೇಟ್ ತಗೊಂಬರಬೇಕು ಅಂತೇಳಿ. ಸೊ ಕರೋನಾ ಟೆಸ್ಟ್ ಮಾಡಿಸ್ಕೊಂಡು 26ನೇ ತಾರೀಕು 27ಕ್ಕೆ ರಿಸಲ್ಟ್ ಬಂತದು, ಏನು ತೊಂದರೆ ಇಲ್ಲ ಅಂತ 28ಕ್ಕೆ ಹೋಗಿ ಅಡ್ಮಿಟ್ ಆದು. 29ನೇ ತಾರೀಕು ಆಂಜಿಯೋಗ್ರಾಮ್ ಆಯಿತು, ಯಾವುದು ಬ್ಲ್ಯಾಕೇಜ್ ಇಲ್ಲ, ಆ ಹಳೇದು ಹಾಕಿದ ಸ್ಟಂಟು ಚೆನ್ನಾಗೇ ಇದೆ, ಅದರಿಂದ ಈ ತಲೆ ಸುತ್ತು ಬರ್ತಾ ಇಲ್ಲ, ಪೇಸ್ ಮೇಕರ್ ಅವಶ್ಯಕತೆ ಇಲ್ಲ ನಿಮಗೆ. ಒಲ್ಟಿಗೋ ಅಂತ ಕಿವಿ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಈ ಸಮಸ್ಯೆ ಆಗತ್ತೆ ಅಂದರು. ನನಗೆ ಕಿವಿ ಸಮಸ್ಯೆ ಸ್ವಲ್ಪ ಇದೆ, ಈಗ 1-2 ವರ್ಷದಿಂದ ಸ್ವಲ್ಪ ಕಿವಿ ಸರಿಯಾಗಿ ಕೇಳಿಸಲ್ಲ. ಅದು ಬಿಕಾಸ್ ಆಫ್ ಲೈಟ್ ಸ್ಟ್ರೋಕ್, ನನಗೆ ಬ್ರೈನ್ ಸ್ಟ್ರೋಕ್ ಆಯಿತು ಈಗ 3-4 ವರ್ಷ ಕೆಳಗೆ. ಈ ವೇರಿಯೇಷನ್ಸ್ ಇರುತ್ತಲ್ಲ, ಈ ಸ್ಟಂಟ್ ಹಾಕಿರೋದ್ರಿಂದ ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ, ಅವನಿಂದ ಕಿವಿ ಸ್ವಲ್ಪ ತೊಂದರೆ ಆಗಿದೆ. ಸೊ ಈ ವರ್ಟಿಗೋ ಪ್ರಾಬ್ಲಮ್ ಕೂಡ ಆ ದೃಷ್ಟಿಯಿಂದ ಬಂದಿರಬೇಕು ನಿಮಗೆ, ನೀವು ENT ಸ್ಪೆಷಲಿಸ್ಟಿಗೆ ತೋರಿಸಿ ಅಂದರು. ಬಾಕಿದೆಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ, ಏನು ಮಾತ್ರೆ ಇದೆ ಅದನ್ನು ಕಂಟಿನ್ಯೂ ಮಾಡಿಕೊಳ್ಳಿ. ಸೊ ದೊಡ್ಡಣ್ಣಂಗೆ ಧನ್ಯವಾದ ಹೇಳಿದೆ, ಹಿಂಗಾಯ್ತಪ್ಪ 5.5 ಲಕ್ಷದ್ದು ಬರೀ 18,000 ರೂಪಾಯಿಲಿ ಮುಗಿದೋಯ್ತು ಅಂತ ಹೇಳಿದೆ. ಏ ENT ಪ್ರಾಬ್ಲಮ್ಮಾ, ಸುಗುಣಕ್ಕೆ ಹೋಗೋ, ನವೀನ್ ಅಂತ ಇದ್ದಾರೆ ನಮ್ಮ ಡಾಕ್ಟ್ರು ಅಂತ, ಫೋನ್ ಮಾಡಿ ಹೇಳ್ತೀನಿ ಅಂದರು. ಅಲ್ಲೂ ಹೋದೆ, ಚೆಕ್ ಮಾಡಿದ್ರು, ಕೆಲವು ಎಕ್ಸೈಸ್ ಎಲ್ಲ ಹೇಳ್ಕೊಟ್ರು, 15 ದಿವಸಕ್ಕೆ ಮಾತ್ರೆ ಕೊಟ್ಟರು. ಈಗ ಸುಮಾರು 6 ತಿಂಗಳು ಕಳೆದಿದೆ, 6 ತಿಂಗಳಿಂದ ಯಾವ ತಲೆ ಸುತ್ತು ಬಂದಿಲ್ಲ ನಾನು ದೇವ್ರ ದಯದಿಂದ. ಕಿವಿ ಸ್ವಲ್ಪ ಮಂದ ಆಗಿದೆ, ಅದಕ್ಕೆ ಹೊರಗಡೆಯಿಂದ ಹಾಕ್ತಕ್ಕಂಥ ಮಿಷನ್ ಹಾಕ್ಕೊಂಡ್ರೆ ಏನಾಗುತ್ತೆ, ನಮಗೆ ಆ್ಯಕ್ಟಿಂಗ್ ಮಾಡೋಕ್ಕೆಲ್ಲ ಸಮಸ್ಯೆ ಆಗತ್ತೆ. ಸೊ ಕಿವಿ ಒಳಗೆ ಹಾಕೋ ಮಿಷನ್ನೇ ಹಾಕೋಬೇಕು ಕಾಣದೇ ಇರೋ ಹಂಗೆ. ಅದು ಮಿನಿಮಮ್ 30ರಿಂದ ಸ್ಟಾರ್ಟ್ ಆಗತ್ತೆ, 30, 50, 1 ಲಕ್ಷ, 2 ಲಕ್ಷದವರೆಗೂ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಹಣಕಾಸಿನ ಮುಗ್ಗಟ್ಟಿರೋದ್ರಿಂದ ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಹಳೇದೊಂದು ಮಿಷನ್ ಇತ್ತು,
ಸಮಸ್ಯೆ ಆದಾಗ ತೊಗೊಂಡಿದ್ದು. ಅದು ಎರಡೇ ವರ್ಷದೊಳಗೆ ರಿಪೇರಿಗೆ ಬಂದಿದೆ. ರಿಪೇರಿ ಎಷ್ಟು? 6,500 ಅಂತೆ ರಿಪೇರಿ ಚಾರ್ಜ್. 2 ತಿಂಗಳಿಗೆ ಗ್ಯಾರಂಟಿ ಕೊಡ್ತಾರಂತೆ. ನೋಡಿ ಹೇಗಿದೆ. ಹಾಂ ಅಲ್ರಿ, ನೀವು ಮೊಬೈಲ್ಗಳಿಗೆ ಚೇಂಜ್ ಮಾಡಲ್ಲನ್ರಿ, ಆ ಥರ ಚೇಂಜ್ ಮಾಡ್ಬೇಕ್ರಿ ಇದನ್ನೂ ಅಂತಾರೆ. ಬಡವ್ರು ಎಲ್ಲೋಗ್ಬೇಕು? ಪ್ರತಿ 2 ವರ್ಷಕ್ಕೂ 33,000 ಕೊಟ್ಟು ತಗೋತಾ ಇರೋಕ್ಕಾಗತ್ತಾ? ಆ ಲೇಟೆಸ್ಟ್ ಬಂತು ಅಂತ. ಹಾಗಾಗಿ ಈಗ 1 ತಿಂಗಳಿಂದ ಯಾವುದು ಮಿಷನ್ ಇಲ್ಲ, ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಜೊತೆ ಜೊತೆಲಿ ಶೂಟಿಂಗ್ ಹೋದರೆ ಅವ್ರಿಗೆ ಗೊತ್ತು ಸಮಸ್ಯೆ ಇದೆ ಅಂತ. ಪಾಪ ಹತ್ತಿರಕ್ಕೆ ಬಂದು ಅಥವಾ ಕ್ಲೋಸ್ ಅಪ್ ಇಟ್ಟಾಕ ಪಕ್ಕದಿಂದಲೇ ಹೇಳ್ಕೊಡೋದು, ದೂರದಿಂದ ಮಾತಾಡೋದು, ಜೋರ ಮಾತಾಡೋದು ಹೀಗೆ ಮಾಡ್ತಾ ಇದ್ದಾರೆ. ಆ ಮಿಷನಿಗೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾನು. ಸೊ ಇದು ನನ್ನ ಹೆಂಡತಿ ರೇಗಿಸ್ತಾ ಇರ್ತಾಳೆ, ಅಲ್ರಿ ಬಾಲಣ್ಣವ್ರಿಗೆ ನಿಮಗಿಂತ ನಿಮಗಾರು ಒಂದು ಚೂರು ಚೂರು ಕೇಳಿಸುತ್ತೆ. ಅವ್ರಿಗೆ ಕೇಳಿಸ್ತಾನೆ ಇರಲಿಲ್ಲ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾಯಿದ್ರು, ನೀವು ಯಾಕ್ರಿ ಮಾಡಬಾರ್ದು ಅಂತಾಳೆ. ಬಾಲಣ್ಣಂಗೆ ಕಂಪೇರ್ ಮಾಡೋಣಮ್ಮ ನೀನು, ಮಹಾನ್ ಕಲಾವಿದ ಅವರು. ಬರೀ ಲಿಪ್ ಮೂಮೆಂಟಲ್ಲೇ ಅವ್ರು ಇಂಥದ್ದು ಮಾತಾಡಿದರೆ ಇದು ಮುಗಿದ ಮೇಲೆ ಇಂಥದ್ದು ನಾನು ಮಾತಾಡಬೇಕು ಅಂತ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು. ಅಷ್ಟೆಲ್ಲ ಲಿಪ್ ಮೂಮೆಂಟ್ನೆಲ್ಲ ನೋಡಿ ಫಾಲೋ ಮಾಡಿ ಆ್ಯಕ್ಟ್ ಮಾಡೋ ಶಕ್ತಿ ನಮಗಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡಿ ಒಂದು ಮಿಷನ್ ಹಾಕೋಣ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಯಾವತ್ತ ಕೂಡ ಆಗುತ್ತೆ ನೋಡೋಣ. ಅಂದರೆ ಇವೆಲ್ಲ ನಾವು ಅಂದ್ಕೊಂಬನ್ನಿದ್ದಲ್ಲ, ಇದು ನಮ್ಮ ಜರ್ನಿನಲ್ಲಿ ಏರುಪೇರುಗಳು ಇದ್ದಿದ್ದೆ ಇಲ್ಲ ಅಂತಲ್ಲ. ಯಾರನ್ನೂ ನಾವು ನಂಬ್ಕೊಂಡು ಓ ಅವರಿಂದ ಉದ್ಧಾರ ಆಗುತ್ತೆ ಇವರಿಂದ ಉದ್ಧಾರ ಆಗುತ್ತೆ ಅನ್ನೋಕ್ಕಾಗಲ್ಲ. ಯಾವ ಒಬ್ಬ ವ್ಯಕ್ತಿನ ಮರ ಹಸ್ಬೋದು ಅಂದರೆ ಎಲ್ಲಿವರೆಗೆ ಹಸ್ತಾನೆ, ಕೈ ಸಿಕ್ಕೋರ್ಗೆ ಹತ್ತಿಸ್ತಾನೆ. ಆಮೇಲೆ ನಾವೇ ಸ್ವಶಕ್ತಿಯಿಂದ ಹತ್ಕೋಬೇಕು, ಇಲ್ಲಾಂದರೆ ಬಿದ್ದೋಗ್ತೀವಿ. ಆ ಥರ ತುಂಬ ಜನ ಸ್ನೇಹಿತರು, ಹಿತೈಷಿಗಳು, ಬಂಧು ಬಾಂಧವರು ಎಲ್ಲ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಇನ್ನೂ ಮುಂದೆ ಕೊಡಲಿ ಅಂತ ಆಶಿಸ್ತೀನಿ. ಅದೇ ರೀತಿ ಈ PR ವೀಸಾ ಅನ್ನೋದೇನಾರು ಬಂದರೆ ಕೆನಡಾಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ 5 ವರ್ಷನೇ ಇರ್ತೀನೋ 10 ವರ್ಷನೇ ಇರ್ತೀನೋ ಅಥವಾ ನನ್ನ ಆಯಸ್ ಅಲ್ಲೇ ಮುಗಿಯುತ್ತೋ ಗೊತ್ತಿಲ್ಲ, ಅಥವಾ ಮಕ್ಕಳು ಇನ್ನೊಂದು 5 ವರ್ಷಕ್ಕೆ ವಾಪಸ್ ಬಂದರೆ ವಾಪಸ್ಸು ಬರ್ತೀವಿ. ಇದು ಸಿಕ್ಕಿ ಹೋದ್ಮೇಲೆ ಹಿಂಗೆ ಕತೆ ನಾನು ಹೇಳ್ತಾ ಇರೋದು. ಆದರೆ ಅಷ್ಟರಲ್ಲಿ ಇನ್ನು ಎಷ್ಟು ಸಾಧ್ಯವೋ ಕಲಾ ಸೇವೆ ಮಾಡೋಕ್ಕೆ ಅದನ್ನು ಮಾಡಬೇಕು ಅಂತ ತುಂಬ ಮನಸ್ಸಿದೆ. ಯಾವುದು ಸುಮ್ಮನೆ ಅಂತ ಕೂರಬಾರ್ದು, ನಿರಂತರವ ಕಲಾ ಸೇವೆ ನಡೀತಾನೆ ಇರಬೇಕು. ಅಲ್ಲಿ ಹೋದರೂ ಕೂಡ ಹುಡುಕ್ತೀನಿ ಕೆನಡಾದಲ್ಲಿ ಕಲಾ ಸಂಘಗಳಿದೆಯಂತೆ, ಅಲ್ಲೂ ಕನ್ನಡ ಸಂಘ ಇದೆಯಂತೆ, ಅಲ್ಲಿ ಏನು ಮಾಡ್ಬೋದು, ನಮ್ಮ ಚಟುವಟಿಕೆ ಅಲ್ಲಿ ಏನು ಮುಂದುವರಿಸ್ಬೋದು ಅನ್ನೋದ ಅಲ್ಲಿ ಹುಡುಕೋತೀನಿ. ಅಲ್ಲಿ ಹೋದ್ಮೇಲೆ ಅದಿನ್ನು ಹೋದ್ಮೇಲೆ ಏನು ಮಾತು. ಕೆಲವರು ಆಶ್ವಾಸನೆ ಕೊಟ್ಟಿದ್ದಾರೆ ನನ್ನ ಸ್ನೇಹಿತರು, ನಿಮಗೆ ಇಷ್ಟು ವರ್ಷ ಆದರೂ ಒಂದು ರಾಜ್ಯೋತ್ಸವ ಅವಾರ್ಡ್ ಆಗಲಿ ಅಥವಾ ಕೆಂಪೇಗೌಡ ಅವಾರ್ಡ್ ಆಗಲಿ ಇನ್ನು ಬಂದಿಲ್ಲ ಅಂದರೆ ಭಾಳ ಆಶ್ಚರ್ಯ ಆಗತ್ತೆ ಅಂತ. ಖಂಡಿತವಾಗಿ ಇವತ್ತೆಲ್ಲ ನಾಳೆ ಬರಬಹುದು ಅನ್ನೋ ಒಂದು ಆಶಾಭಾವನೆ ಇದೆ. ಎಲ್ಲ ಭಗವಂತಂಗೆ ಬಿಟ್ಟಿದ್ದು, ನೋಡೋಣ. ನಮ್ಮ ಸ್ನೇಹಿತರು ಖಂಡಿತ ಸಹಾಯ ಮಾಡ್ತಾರೆ.